ಭಾರತ ಚೀನಾದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ 1962 ಇಸ್ವಿಯಿಂದನು ನಂಬಿಕೆ ದ್ರೋಹಿ ಚೀನಾ ಗಡಿ ವಿಚಾರದಲ್ಲಿ ಕ್ಯಾತೆ ತೆಗೆದು ಕಾಲ್ ಕೆರೆಕೊಂಡು ಜಗಳಕ್ಕೆ ಬರ್ತಾ ಇದೆ ಇದೀಗ ಮತ್ತೆ ಗಲ್ವಾನ್ ಗಡಿಯಲ್ಲಿ ಉದ್ಧಟತನ ತೋರಿಸಿದೆ ಅಷ್ಟಕ್ಕೂ ಚೀನಾ ಯಾಕೆ ಆ ಪ್ರದೇಶದಲ್ಲಿ ಹದ್ದು ಮೀರ್ತಾ ಇದೆ ಲಡಾಕ್ ಗಡಿಯಲ್ಲಿ ಆ ಪ್ರದೇಶದ ಪ್ರಾಮುಖ್ಯತೆ ಏನು ಅದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ದೀಕ್ಷಿತ್ ಒಂದು ಗ್ರಾಫಿಕ್ಸ್ ಡೀಟೇಲ್ಸ್ ಅನ್ನು ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಎಸ್ ವೀಕ್ಷಕರೇ ನಿನ್ನೆಯಿಂದನೂ ಕೂಡ ಚೀನಾ ಮತ್ತು ಭಾರತ ನಡುವೆ ಗಡಿ ಸಂಘರ್ಷ ಎದುರಾಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಈ ಗಡಿ ಸಂಘರ್ಷ ಏನಿದೆ ಇದು ದಿನದಿಂದ ದಿನಕ್ಕೆ ಅಥವಾ ಕ್ಷಣದಿಂದ ಕ್ಷಣಕ್ಕೆ ತಾರಕಕ್ಕೆ ಏರ್ತಾ ಇದೆ ಯಾವಾಗ ಸೋಮವಾರ ರಾತ್ರಿ ನಮ್ಮ ಭಾರತದ ಸೈನಿಕರ ಮೇಲೆ ಚೀನಾದ ಸೈನಿಕರು ಹಲ್ಲೆಯನ್ನ ನಡೆಸಿದ್ರು ಆ ಕಲ್ಲಿನಿಂದ ರಾಡ್ ನಿಂದ ಹೊಡೆದು ಅವರನ್ನ ಸಾಯಿಸುವಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ಪ್ರತಿಯುತ್ತರವನ್ನ ಕೊಟ್ಟಿರುವಂತ ಭಾರತದ ಸೈನಿಕರು ಕೂಡ 43 ಕ್ಕೂ ಹೆಚ್ಚು ಜನ ಚೀನಾದ ಸೈನಿಕರನ್ನ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆನೇ ತಕ್ಕ ಉತ್ತರವನ್ನ ನೀಡಿದ್ದಾರೆ ಆದರೆ ಈ ಚೀನಾದ ಸೈನಿಕರು ಗಾಲ್ವಾನ್ ಪ್ರದೇಶ ಏನಿದೆ ಗಾಲ್ವಾನ್ ಕಣಿವೆ ಏನಿದೆ ಈ ಪ್ರದೇಶಕ್ಕೆ ಬಂದು ಭಾರತದ ಗಡಿಯೊಳಗೆ ನುಸುಳಕ್ಕೆ ಏನು ಕಾರಣ ಹಾಗಾದರೆ ಈ ಗಾಲ್ವಾನ್ ಸಂಘರ್ಷ ನಿರ್ಮಾಣ ಆಗಿದ್ದು ಯಾಕೆ ಹಾಗೇನೇ ಚೀನಾ ಈ ಗಾಲ್ವಾನ್ ಪ್ರದೇಶದ ಕಣಿವೆಯನ್ನೇ ಟಾರ್ಗೆಟ್ ಮಾಡಿದ್ದು ಈ ಗಾಲ್ವಾನ್ ಕಣಿವೆಯನ್ನೇ ಕೇಂದ್ರಬಿಂದು ಆಗಿಸಿಕೊಂಡಿರೋದು ಯಾಕೆ ಅನ್ನುವಂತ ಆಕ್ಚುವಲ್ ಮ್ಯಾಪ್ ಅಲ್ಲಿ ನಿಮಗೆ ಆಕ್ಚುವಲ್ ಪಿಕ್ಚರ್ ಅನ್ನು ನಾವು ಸ್ಪಷ್ಟವಾಗಿ ಇವತ್ತು ವಿವರಿಸುತ್ತೇವೆ ಬನ್ನಿ ಎಸ್ ನಾನು ಹೇಳಿದೆ ಅಲ್ವಾ ಗಾಲ್ವಾನ್ ಸಂಘರ್ಷ ಸ್ಥಳ ಏನಿದೆ ಈ ಸ್ಥಳಕ್ಕೆ ಚೀನಾದವರು ಬರಲಿಕ್ಕೆ ಕಾರಣ ಏನು ಹಾಗಾದ್ರೆ ಈ ಗಾಲ್ವಾನ್ ಪ್ರದೇಶದ ಮೇಲೆ ಚೀನಾ ಕೇಂದ್ರಬಿಂದುವಾಗಿ ಇಟ್ಕೊಂಡು ಅಲ್ಲಿರುವಂತ ಸೈನಿಕರ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣವಾದ ಅಂಶಗಳು ಏನು ಅಂತ ಹೇಳಿ ನಾನು ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಭಾರತದ ತಲೆಯ ಭಾಗ ಅಂತ ಹೇಳಿದ್ರೆ ನಮಗೆ ಸಂಪೂರ್ಣವಾಗಿ ಭಾರತದ ಚಿತ್ರಣವನ್ನ ಹಾಗೇನೇ ವಿವಾದ ಇರುವಂತ ಚಿತ್ರಣ ಏನಂತಿದ್ರೆ ಅದು ಈ ಪ್ರದೇಶಗಳಲ್ಲಿ ಮಾತ್ರ ಇರುವಂತದ್ದು ವಿವಾದ ಈ ಭಾರತದ ತಲೆ ಭಾಗದಲ್ಲಿ ಜಮ್ಮು ಕಾಶ್ಮೀರ ಏನಿದೆ ಜಮ್ಮು ಕಾಶ್ಮೀರ ಇದಿಷ್ಟು ಪ್ರದೇಶದಲ್ಲಿದೆ ಜೊತೆಗೆ ಇಲ್ಲಿ ಎಲ್ಓಸಿ ಬರುತ್ತೆ ಎಲ್ಓಸಿಯ ಮೇಲ್ಭಾಗದಲ್ಲಿ ಪಿಓಕೆ ಬರುತ್ತೆ ಸಹಜವಾಗಿ ಇದು ಗೊತ್ತಿರೋ ಹಾಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಡಿಸ್ಪ್ಯೂಟ್ ಇರುವಂತ ಪ್ರದೇಶ ಜೊತೆಗೆ ಇಲ್ಲಿ ಲೇಹ್ ಬರುತ್ತೆ ಜೊತೆಗೆ ಲಡಾಕ್ ಬರುತ್ತೆ ಲಡಾಕ್ ಅನ್ನ ಇವಾಗ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿಬಿಟ್ಟು ಕೆಲವು ದಿನಗಳಷ್ಟೇ ಕೇಂದ್ರ ಸರ್ಕಾರ ಜಾರಿ ಮಾಡಿತು ಇದಾದ ಬಳಿಕ ಇಲ್ಲಿ ಬರುವಂತದ್ದು ಅಕ್ಸೈ ಚೀನಾ ಬಾರ್ಡರ್ ಜೊತೆಗೆ ಗಾಲ್ವಾನ್ ಕಣಿವೆ ಪ್ರದೇಶ ಏನಿದೆ ಅದು ಇಲ್ಲಿ ಬರುತ್ತೆ ಹಾಗಾದ್ರೆ ಇಲ್ಲಿ ಎಲ್ಎಸಿ ಇದೆ ನೋಡಿ ಈ ಬಾರ್ಡರ್ ಈ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಬಾರ್ಡರ್ ಏನಿದೆ ಈ ಬಾರ್ಡರ್ ನಿಂದ ನಮಗೆ ಚೀನಾದಿಂದ ಉಪಟಳ ಮೇಲಿಂದ ಮೇಲೆ ಆಗ್ತಿರೋದು ಹಾಗೇನೇ ಚೀನಾ ಕೂಡ ಇದೇ ಬಾರ್ಡರ್ನ ಮೇಲೆ ಅಕ್ಸೈ ಚೀನಾವನ್ನು ರಕ್ಷಣೆ ಮಾಡಬೇಕು ಜೊತೆನೇ ಈ ಲಡಾಕ್ ಮೇಲೆ ಕಣ್ಣಿಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮೇಲಿಂದ ಮೇಲೆ ನಮ್ಮ ಭಾರತದ ಮೇಲೆ ಸಂಘರ್ಷಕ್ಕೆ ಬರ್ತಿದೆ ಹಾಗಾದರೆ ಯಾಕೆ ಇಲ್ಲಿಗೆ ಬರ್ತಿದೆ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೇನೆ ಈ ಲೇಹ್ ಅನ್ನುವಂಥ ಪ್ರದೇಶ ಏನಿತ್ತು ನಾನು ಆ ಮ್ಯಾಪಲ್ಲಿ ತೋರಿಸ್ತೇನೆ ನಿಮಗೆ ಲೇಹ್ ಮತ್ತು ಲಡಾಕ್ ಎರಡು ಪ್ರದೇಶವನ್ನು ನೋಡಿದೆ ಇಂಥ ಭಾಗದಲ್ಲಿ ಲಡಾಕ್ ಬರುತ್ತೆ ಇಲ್ಲಿ ಲೇಹ್ ಅಂತೇಳಿ ಬರುತ್ತೆ ಈ ಲೇಹ್ ಇಂದ ನಮಗೆ ದೌಲತ್ ಬೇಗ್ ಓಲ್ಡಿ ಅನ್ನುವಂಥ ಪ್ರದೇಶ ಏನು ಕಾಣಿಸ್ತಿದೆ ನೋಡಿ ಸುಮಾರು 323 ಕಿಲೋಮೀಟರ್ ದೂರ ಇದೆ ಇಲ್ಲಿಗೆ ಇಲ್ಲಿಂದ ಈ ಬ್ಲ್ಯಾಕ್ ಮಾರ್ಕ್ ಏನು ಕಾಣ್ತಿದೆ ನೋಡಿ ಲೇಹಿಂದ ಕೆಮಿಸ್ ಮೊನಸ್ಟ್ರಿ ಅಂತೇಳಿ ಹೇಳ್ತಾರೆ ದಾರ್ಬುಕ್ಕು ಜೊತೆಗೆ ದೌಲತ್ ಬೇಗ್ ಓಲ್ಡಿ ಅನ್ನುವಂಥೇಳಿ ಪ್ರದೇಶ ಏನಿದೆ ಈ ಪ್ರದೇಶದ ದೂರ 323 ಕಿಲೋಮೀಟರ್ ದೂರ ಇದೆ ಈ 323 ಕಿಲೋಮೀಟರ್ ದೂರಕ್ಕೆ ಭಾರತ ಸರ್ಕಾರ ಒಂದು ರಸ್ತೆಯನ್ನು ನಿರ್ಮಾಣ ಮಾಡುತ್ತೆ ಈ ರಸ್ತೆ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಲೇಹಿಂದ ದೌಲತ್ ಬೇಗ್ ಓಲ್ಡಿಗೆ ನೇರವಾಗಿ ಸೈನಿಕರು ಹೀಗೆ ಹೋಗಲಿಕ್ಕಾಗಲ್ಲ ಮುಂಚೆ ಈ ದಾರಿಯಲ್ಲೇ ಹೋಗ್ತಾ ಇದ್ರು ಕೂಡ ಇಲ್ಲಿಗೆ ಸೈನಿಕರು ತಲುಪಬೇಕಾದ್ರೆ ದೊಡ್ಡ ಸಾಹಸವನ್ನೇ ಪಡಬೇಕಾಗಿತ್ತು ನಾನು ಈ ಪ್ರದೇಶ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಹೇಳೋದಕ್ಕಿಂತ ಮುಂಚೆ ಈ ರಸ್ತೆಯ ಬಗ್ಗೆ ವಿವರಿಸ್ತೇನೆ ಈ ರಸ್ತೆ ಏನಿದೆ ಇದು ಅತ್ಯಂತ ಸುಂದರವಾಗಿ ಮತ್ತು ಅತ್ಯಂತ ವಿಶೇಷವಾಗಿ ನಿರ್ಮಾಣ ಆಗಿರುವಂಥ ರಸ್ತೆ ಕಾರಣ ಏನು ಅಂತ ಹೇಳಿದ್ರೆ ಈ ರಸ್ತೆ ಭಾರತಕ್ಕೆ ಸಾಕಷ್ಟು ಸುರಕ್ಷತೆಯನ್ನು ಒದಗಿಸ್ತಿರುವಂಥ ರಸ್ತೆ ಈ ರಸ್ತೆ ಮನಮೋಹನ್ ಸಿಂಗ್ ಅವಧಿ ಪ್ರಧಾನಿಯಾಗಿದ್ದಾಗ ಶುರುವಾದಂಥ ರಸ್ತೆ 2019 ಉದ್ಘಾಟನೆ ಆಯಿತು ಜೊತೆಗೆ ಈ ರಸ್ತೆಯಲ್ಲಿ ಒಂದು ಬೋರ್ಡನ್ನು ನೀವು ಕಾಣ್ತೀರಾ ಆ ಬೋರ್ಡ್ನ ವಿಶೇಷತೆ ಏನಂತ ಹೇಳಿದ್ರೆ ನೇಷನ್ ಫಸ್ಟು ಎವ್ರಿ ಟೈಮ್ ಎವ್ರಿ ಟೈಮ್ ಎವ್ರಿ ಟೈಮ್ ಅಂತ ಹೇಳಿಬಿಟ್ಟು ಇರುತ್ತೆ ಅಂತ ಹೇಳಿದ್ರೆ ದೇಶವೇ ಮೊದಲು ಜೊತೆಗೆ ಸೈನಿಕರಿಗೆ ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ಈ ರಸ್ತೆಯಲ್ಲಿ ಉದ್ದಕ್ಕೂ ಕೂಡ ಬೋರ್ಡನ್ನು ಹಾಕಿದ್ದಾರೆ ಅದನ್ನು ಕಾಣಬಹುದು ಇದೇ ರಸ್ತೆಯ ಮೇಲೆ ಇದೇ ರಸ್ತೆ ನಿರ್ಮಾಣದ ಮೇಲೆ ಚೀನಾಕ್ಕೆ ಕೆಂಗಣ್ಣಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಈ ಲೇಹ್ ರಸ್ತೆಯಿಂದ ಲೇಹಿಂದ ದೌಲತ್ ಬೇಗ್ ಓಲ್ಡ್ಗೆ ನಿರ್ಮಾಣ ಆಗಿರುವಂಥ ಈ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ದೌಲತ್ ಬೇಗ್ ಓಲ್ಡ್ ಏನಿದೆ ಇದು ಅತ್ಯಂತ ಎತ್ತರವಾದ ಪ್ರದೇಶ ಭಾರತದ ಅತ್ಯಂತ ಎತ್ತರವಾದ ಪ್ರದೇಶ ಇಲ್ಲಿ ನಮ್ಮ ಏರ್ ಬೇಸ್ ಇದೆ ಈ ಏರ್ ಬೇಸಲ್ಲಿ ನಮ್ಮ ಭಾರತದ ಸೈನಿಕರು ಹೋಗಿ ಇದ್ದಾಗ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿಂದ ಸಂಪೂರ್ಣವಾಗಿ ಭಾರತವನ್ನು ಕಂಟ್ರೋಲ್ ಮಾಡ್ಬೋದು ಅದು ಎಲ್ಓಸಿ ಭಾಗ ಇರ್ಬೋದು ಜೊತೆಗೆ ಎಲ್ಎಸಿ ಭಾಗ ಇರ್ಬೋದು ಪಿಓಕೆ ಇರ್ಬೋದು ಜೊತೆಗೆ ಈ ಚೀನಾ ಬಾರ್ಡ್ರ್ ಏನಿದೆ ಈ ಚೀನಾ ಬಾರ್ಡ್ರು ಸಂಪೂರ್ಣವಾಗಿ
ಕಂಟ್ರೋಲನ್ನು ಅಥವಾ ವೀಕ್ಷಣೆಯನ್ನು ದೌಲತ್ ಬೇಗ್ ಓಲ್ಡಿಯಲ್ಲಿ ನಿಂತ್ಕೊಂಡು ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಭಾರತ ಇಲ್ಲಿಗೆ ರಸ್ತೆಯನ್ನು ನಿರ್ಮಾಣ ಮಾಡಿದೆ, ಇದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಬರುವಂಥದ್ದು ಈ ನೋಡಿ, ಇಲ್ಲಿ ಏನು ಗಮನಿಸ್ತೀರಾ, ಇದು ಪ್ಯಾಂಗಾಂಗ್ ಸರೋವರ ಅಂತ ಹೇಳಿ ಇದೆ. ಈ ಪ್ಯಾಂಗಾಂಗ್ ಸರೋವರ ಈ ಭಾಗದಿಂದ ಬರ್ತಾ ಇರುತ್ತೆ. ಜೊತೆಗೆ ಇಲ್ಲಿ ಎಲ್ ಎ ಸಿ ಇರುವಂಥದ್ದು, ಎಲ್ ಎ ಸಿ ಲೈನ್, ಆ್ಯಕ್ಚುವಲ್ ಕಂಟ್ರೋಲ್ ಆಫ್ ಲೈನ್ ಅಂತ ಏನು ಹೇಳ್ತೀರಿ, ಅದು ಇಲ್ಲಿ ಬರುತ್ತೆ. ಇಲ್ಲಿ ಗಲ್ವಾನ್ ನದಿ ಹರಿಯುತ್ತೆ ಅಂತ ಹೇಳಿದ್ರೆ, ಈ ಭಾಗ ಏನಿದೆ ಗಲ್ವಾನ್ ನದಿ ಭಾಗ, ಅದು ಇಲ್ಲಿ ಹರ್ಕೊಂಡು ಬರುತ್ತೆ. ಹಾಗಾದರೆ ಈ ನಿನ್ನೆ ನಡೆದಿರುವಂತಹ ದಾಳಿ ಏನಿದೆ ಅಂದರೆ, ಸೋಮವಾರ ರಾತ್ರಿ ನಡೆದಂಥ ದಾಳಿ ಈ ಪ್ರದೇಶದಲ್ಲಿ ನಡೆದಿರುವಂಥದ್ದು ನೋಡಿ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ ಎ ಸಿ ಇಲ್ಲಿ ಬಂದರೆ ಅದಕ್ಕಿಂತ ಒಳಗೆ ಅಂತ ಹೇಳಿದ್ರೆ, ಸುಮಾರು 5 ಕಿಲೋಮೀಟರ್ ಒಳಗಡೆ ಬಂದುಬಿಟ್ಟು, ಎಲ್ ಎ ಸಿಯಿಂದ ಒಳಗಡೆ ಬಂದುಬಿಟ್ಟು ಚೀನಾದ ಸೈನಿಕರು ಭಾರತದ ಸೈನಿಕರ ಮೇಲೆ ಹಲ್ಲೆಯನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಸಂಘರ್ಷವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾದರೆ ಇಲ್ಲಿಗೆ ಅವರು ಬಂದಿದ್ದು ಯಾಕೆ, ಇಲ್ಲಿ ಈ ಸಂಘರ್ಷ ನಿರ್ಮಾಣ ಆಗಿದ್ದು ಯಾಕೆ ಅಂಥೇಳಿ ನಾನು ವಿವರಿಸ್ತೀನಿ ನೋಡಿ. ಎಸ್ ವೀಕ್ಷಕರೇ, ನಾನು ಹೇಳ್ತಿದ್ದಲ್ವಾ, ಗಲ್ವಾನ್ ಪಾಯಿಂಟ್ 14 ಅಂತೇಳಿ ಏನಿದೆ, ಈ ಪಾಯಿಂಟಲ್ಲಿ ನಿನ್ನೆ ಸೋಮವಾರ ರಾತ್ರಿ ಸಂಘರ್ಷ ನಡೆದಿರೋದು. ಅದಕ್ಕಿಂತ ಇಲ್ಲಿಗೆ ಈ ದಾರಿ ಏನಿದೆ, ಈ ದಾರಿ ಬಗ್ಗೆ ನಾನು ಮೊದಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಪಿ ಎಲ್ ಎ ಪೋಸ್ಟ್ 2 ಜೊತೆ ಪಿ ಎಲ್ ಪೋಸ್ಟ್ 1 ಅಂತೇಳಿ ಏನು ಪ್ರದೇಶ ಇದೆ, ಈ ಪ್ರದೇಶದಲ್ಲಿ ಚೀನಾದವರು ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಕೂಡ ರಸ್ತೆ ನಿರ್ಮಾಣ ಆಗಿದೆ. ಇದಾದ ಮೇಲೆ ಇಲ್ಲಿ ವೈಟ್ ವೈಟ್ ಡಾಟ್ ಏನು ಕಾಣ್ತಾ ಇದೆ, ಇದು ರಸ್ತೆ ಇನ್ನೂ ಕೂಡ ನಿರ್ಮಾಣ ಆಗಲಿಲ್ಲ, ಕಚ್ಚಾ ರಸ್ತೆ ಇದೆ, ಇದರಲ್ಲಿ ಚೀನಾದ ಸೈನಿಕರು ಬರ್ತಾ ಇದ್ದಾರೆ. ಇದಿಷ್ಟು ಪ್ರದೇಶ ಏನಿದೆ, ಇದೇ ಪ್ರದೇಶದಲ್ಲಿ ಗಲ್ವಾನ್ ನದಿ ಹರಿದು ಬರ್ತದೆ. ಗಲ್ವಾನ್ ನದಿ ಬರುವಂಥ ಜಾಗ ಇದು, ಇದು ಚೀನಾಕ್ಕೆ ಸೇರಿದಂತಹ ನೆಲೆ. ಹಾಗೆಯೇ ಪಿ ಎಲ್ ಎ ಸೇನಾ ನೆಲೆ ಏನಿದೆ, ಇಲ್ಲೊಂದು ಚೀನಾದ ಏರ್ ಬೇಸ್ ಇದೆ, ಇಲ್ಲಿಂದ ಸಂಪೂರ್ಣವಾಗಿ ಈ ಬಾರ್ಡ್ರನ್ನು ವೀಕ್ಷಣೆ ಮಾಡುತ್ತೆ ಚೀನಾ. ಅದಾದ ಬಳಿಕ ಇಲ್ಲಿಗೆ ಬರೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್ ಇರೋ ಲೈನ್ ಇರುವಂಥದ್ದು, ಇದು ಇಲ್ಲಿಂದ ಈಚೆ ಚೀನಾಕ್ಕೆ ಸೇರಿರುತ್ತೆ, ಇದರಿಂದ ಆಚೆ ಭಾರತಕ್ಕೆ ಸೇರುತ್ತೆ. ಡಿ ಎಸ್ ಡಿ ಬಿ ಓ ರಸ್ತೆ ಏನಿದೆ, ಈ ರಸ್ತೆ ಇಲ್ಲಿ ನಿರ್ಮಾಣ ಆಗಿರೋದು, ನಾನು ಆವಾಗಲೇ ಹೇಳಿದಂಥ ರಸ್ತೆ, ಅದು ಅತ್ಯಂತ ಪ್ರಮುಖವಾದ ರಸ್ತೆ. ಇದೇ ರಸ್ತೆಯನ್ನು ಚೀನಾ ಇಲ್ಲಿಂದ ಟಾರ್ಗೆಟ್ ಮಾಡ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಚೀನಾದ ಸೈನಿಕರು ಇಲ್ಲಿವರೆಗೆ ಬರ್ಬೋದು, ಇಲ್ಲಿವರೆಗೆ ಎಲ್ ಎ ಸಿವರೆಗೆ ಬರ್ಬೋದು, ಎಲ್ ಎ ಸಿಯನ್ನು ದಾಟಿ ಬರುವ ಹಾಗಿಲ್ಲ. ಇಲ್ಲಿ ಗಲ್ವಾನ್ ಪಾಯಿಂಟ್ 14 ಏನಿದೆ, ಇದು ಚೀನಾಕ್ಕೆ ಸೇರಿರುವಂಥ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅವರು ಸಹಜವಾಗಿ ಇಲ್ಲಿಗೆ ಬಂದು ಇಲ್ಲಿಂದ ರಿಟರ್ನ್ ಬರಬೇಕು, ಬಟ್ ಅವರೇನು ಮಾಡ್ತಾರೆ, ಚೀನಾದ ಸೈನಿಕರು ಇಲ್ಲಿಗೆ ಬಂದು ಇಲ್ಲೇ ನಿಂತ್ಕೊಳ್ತಾರೆ. ಪರಿಣಾಮ ಏನಾಗುತ್ತೆ, ಇಲ್ಲಿಂದ ಅವರು ಮುಂದೆ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿಗೆ ಬರುವಂಥ ಭಾರತದ ಸೈನಿಕರು ಕೂಡ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಈ ಬಾರ್ಡ್ರಲ್ಲಿ ಯಾರಾದರೂ ಬಂದಿದ್ದಾರಾ, ಅಥವಾ ಯಾರಾದರೂ ಬಂದು ಏನಾದರೂ ಕೆಲಸ ಮಾಡ್ತಿದ್ದಾರಾ, ಅಥವಾ ಭಾರತದ ಗಡಿಯೊಳಗೆ ನುಸುಳುವಂಥ ಪ್ರಯತ್ನ ಏನಾದರೂ ಮಾಡ್ತಿದ್ದಾರಾ ಅನ್ನೋಂಥದ್ದನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾದರೆ ಐ ಟಿ ಬಿ ಪಿ ಸೇನಾ ನೆಲೆ ಏನಿದೆ, ಇದು ಭಾರತಕ್ಕೆ ಸೇರುವಂಥ ಸೇನಾ ನೆಲೆ. ಈ ಶ್ಲೋಕ್ ನದಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಶ್ಲೋಕ್ ನದಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಅತ್ಯಂತ ಪುರಾತನವಾದಂಥ ನದಿ. ಈ ನದಿಯ ಬಾರ್ಡ್ರಲ್ಲೇ ಈ ಡಿ ಎಸ್ ಡಿ ಬಿ ಓ ರಸ್ತೆ ಏನಿದೆ, ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಸ್ತೆಯಲ್ಲಿ ಈ ಎಲ್ಲಿಗೆ ದೌಲತ್ ಬೇಗ್ ಓಲ್ಡಿ ಅಂತ ಹೇಳಿ ನಾನು ಹೇಳಿದೆ, ಆ ಪ್ರದೇಶಕ್ಕೆ ಹೋಗುವಂಥ ರಸ್ತೆ ಇದು. ಇಲ್ಲಿ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಗಲ್ವಾನ್ ಪಾಯಿಂಟ್ 14 ಏನಿದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸೇನಾ ನೆಲೆಯನ್ನು ಭಾರತ ಸ್ಥಾಪನೆ ಮಾಡಿಕೊಂಡಿದೆ. ಹಾಗಾದರೆ ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು ಕಡೆ ಇಲ್ಲಿ ಶೋಕ್ ನದಿ ಇರುವಂಥದ್ದು. ಈ ಶೋಕ್ ನದಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಹೇಳೋದಾದರೆ, ಈ ನದಿಯ ಮೂಲಕ ಚೀನಾದವರು ಮುಂಚೆ ಟ್ರೇಡಿಗೆ ನಮಗೆ ಭಾರತಕ್ಕೆ ಬರ್ತಿದ್ರು, ಏನಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಭಾರತಕ್ಕೆ ಬರ್ತಿದ್ರು. ಆವಾಗ ಬಂದಂಥ ಸಂದರ್ಭದಲ್ಲಿ ಈ ನದಿ ಅತ್ಯಂತ ವೇಗವಾಗಿ ಹರಿಯುವಂಥ ಕಾರಣಕ್ಕೋಸ್ಕರ ಇದರಲ್ಲಿ ಸಾವಿರಾರು ಜನ ಸಾವನ್ನಪ್ಪಿದ್ರು. ಆ ಕಾರಣಕ್ಕೋಸ್ಕರ ಇದನ್ನು ಮರಣ ನದಿ ಅಂತಲೂ ಕೂಡ ಹೇಳ್ತಾರೆ. ಇಂತಹ ನದಿಯನ್ನು ದಾಟಿ ಭಾರತದ ಸೈನಿಕರು ಅವರ ನಮ್ಮ ಗಡಿಯನ್ನು, ಅಂದರೆ ಒಂದು ವೇಳೆ ಚೀನಾದವರು ಭಾರತದ ಗಡಿಯನ್ನು ನುಸುಳಿದ್ದಾರಾ ಅನ್ನೋದನ್ನು ನೋಡಲಿಕ್ಕೆ ಇಲ್ಲಿಗೆ ಬರಬೇಕಾಗುತ್ತೆ. ಹಾಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ, ನಿನ್ನೆ ಸೋಮವಾರ ರಾತ್ರಿ ಇದೇ ಪ್ರದೇಶಕ್ಕೆ ಚೀನಾದ ಸೈನಿಕರು ಬಂದಿದ್ದರು, ಈ ಪ್ರದೇಶವನ್ನು ದಾಟಿ 5 ಕಿಲೋಮೀಟರ್ ಒಳಗಡೆ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷವನ್ನು ನಡೆದಿರೋದು. ಈ ಪಾಯಿಂಟ್ ಏನಿದೆ, ಈ ಪಾಯಿಂಟನ್ನು ನಾನು ಇನ್ನಷ್ಟು ಹತ್ತಿರದಿಂದ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಡಿ ಎಸ್ ಡಿ ಬಿ ಓ ರಸ್ತೆ ಏನಿದೆ, ಇದರಿಂದ ನೇರವಾಗಿ ಬಂದರೆ ಸೇನಾ ನೆಲೆ ಇದೆ, ಎರಡು ಸೇನಾ ನೆಲೆ ಇದೆ, ಜೊತೆಗೆ ಇಲ್ಲೂ ಕೂಡ ಒಂದು ಪಾಯಿಂಟ್ ಸೇನಾ ನೆಲೆ ಇದೆ. ಇಲ್ಲೇನಿದೆ, ಶೋಕುರ್ ನದಿ ಇಲ್ಲಿ ಬರುತ್ತೆ, ಗಲ್ವಾನ್ ನದಿ ಏನಿದೆ, ಗಲ್ವಾನ್ ನದಿ ಇಲ್ಲಿಂದ ಬಂದುಬಿಟ್ಟು ಇಲ್ಲಿ ಸಂಗಮವಾಗುತ್ತೆ ಅಂತ ಹೇಳಿದರೆ, ಶೋಕ್ ನದಿಗೆ ಗಲ್ವಾನ್ ನದಿಗೆ ಸಂಗಮವಾಗುವಂಥ ಪ್ರದೇಶ ಇದು. ಇಲ್ಲಿ ಎಲ್ ಎ ಸಿಯಲ್ಲಿ ಪೋಸ್ಟ್ 1 ಪಿ ಎಲ್ ಎ ಪೋಸ್ಟ್ 1 ಇಲ್ಲಿ ಬಂದರೆ ಇನ್ನೊಂದು ಗಲ್ವಾನ್ ಪಾಯಿಂಟ್ 14 ಅಂತೇಳಿ ಬರುತ್ತೆ. ಇದೇ ಆ್ಯಕ್ಚುಲಿ ಇದು ಭಾರತದ ಈ ಮೂಲಕ ಬಂದು ಇದು ಮುಷ್ಟಿಯ ಟೈಪಲ್ಲಿದೆ ಅಂತ ಹೇಳಿದ್ರು ವೀಕ್ಷಕರೇ. ಭಾರತ ಹಾಗೇ ಚೀನಾದ ಗಡಿ ಏನಿದೆ ಅದು ಈ ಟೈಪಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈ ನಾವು ಸಹಜವಾಗಿ ನೋಡುವಾಗ ಭಾರತವನ್ನು ಮೇಲ್ಭಾಗವನ್ನು ನಾವು ಈ ರೀತಿ ನೋಡ್ತೇವೆ ಅಂತ ಹೇಳಿದ್ರೆ, ಮುಷ್ಟಿಯ ಮೂಲಕ ಈ ಭಾರತ ಮತ್ತು ಚೀನಾದ ಗಡಿಯನ್ನು ಡಿವೈಡ್ ಮಾಡಲಾಗಿದೆ.
ನಿನ್ನೆ ನಡೆದಿರುವಂಥದ್ದು ಫಿಂಗರ್ 8 ಭಾಗದಲ್ಲಿ ನಡೆದಿರುವಂಥ ಸಂಘರ್ಷ ಅಂತೇಳಿ ಹೇಳಿದಾಗ ಆ ಫಿಂಗರ್ 8 ಸಂಘರ್ಷ ನಡೆದಂಥ ಸ್ಥಳ ಇದು ಇದು ಯಾಕೆ ಇಲ್ಲಿಗೆ ಅಂತ ಹೇಳಿದ್ರೆ ಚೀನಾದ ಸೈನಿಕರು ಇಲ್ಲಿಂದ ನಾನೇನು ಅಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದನ್ನ ತೋರಿಸ್ನೋ ಆ ರಸ್ತೆಯ ಮೂಲಕ ಇಲ್ಲಿವರೆಗೆ ಬಂದು ಗಲ್ವಾನ್ ಪಾಯಿಂಟ್ 14 ಗೆ ಬಂದು ಅದರಿಂದ 5 ಕಿಲೋಮೀಟರ್ ಒಳಗೆ ಬಂದು ಇಲ್ಲಿಂದ ಭಾರತದ ಸೈನಿಕರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಆಗಾಗ ಮಾಡುತ್ತಾ ಇರ್ತಾರೆ ಕಳೆದ ಒಂದು ವಾರದಿಂದನೂ ಕೂಡ ಇದೇ ಪ್ರಯತ್ನವನ್ನ ಚೀನಾದ ಸೈನಿಕರು ಮಾಡುತ್ತಿದ್ದಾರೆ ಇದೇ ಪ್ರದೇಶದಲ್ಲಿ ನಿನ್ನ ಸೋಮವಾರ ರಾತ್ರಿಯೂ ಕೂಡ ಬಂದಂತ ಸೈನಿಕರು ಭಾರತದ ಸೈನಿಕರ ಮೇಲೆ ಹಲ್ಲೆಯನ್ನ ಮಾಡುತ್ತಾರೆ ಇದೇ ಜಾಗದ ಬಗ್ಗೆ ಈಗ ಸುಮಾರು ವರ್ಷಗಳಿಂದ ದಶಕಗಳಿಂದನೂ ಕೂಡ ವಿವಾದ ಇದೆ ಆ ವಿವಾದವನ್ನ ಬಗೆಹರಿಸುವಂತ ಪ್ರಯತ್ನ ಈಗಲಾದರೂ ಆಗುತ್ತಾ ಅನ್ನೋದನ್ನ ನೋಡಬೇಕು ಕಾರಣ ಏನು ಅಂತ ಹೇಳಿದ್ರೆ 1962 ರಿಂದ ಏನು ಈ ವಿವಾದ ಮುಂದುವರೆದುಕೊಂಡು ಬಂದಿದೆ ಅದು ಇಲ್ಲಿವರೆಗೂ ಕೂಡ ಅಂತ್ಯ ಆಗಿಲ್ಲ ಒಟ್ಟಿನಲ್ಲಿ ಈಗನಾದರೂ ಇಷ್ಟೆಲ್ಲ ಆದಮೇಲೆ ಆದರೂ ಕೂಡ ಚೀನಾ ತನ್ನ ನರಿ ಬುದ್ಧಿಯನ್ನು ಬಿಟ್ಟು ಗುಳ್ಳೆ ನರಿಯ ಬುದ್ಧಿಯನ್ನು ಬಿಟ್ಟು ಭಾರತದ ಜೊತೆಗೆ ಮಾತುಕತೆಯನ್ನು ಮಾಡಿಕೊಂಡು ಈ ಎಲ್ಲ ವಿವಾದವನ್ನು ಸುಖಾಂತ್ಯ ಮಾಡಿಕೊಳ್ಳಲಿ ಅನ್ನುವಂಥದ್ದು ನಮ್ಮ ಆಶಯ ವೀಕ್ಷಕರೇ